कुञ्जोद्भूतं निखिल जगदानंद हेतुं महांतं विश्वाराध्यं कमलनयनं लोकपालं विशालं शांतं दिव्यं मदनमथनं भानुकोटि प्रकाशं। ಇಲ್ಲಿನ ಅತ್ಯಂತ ವಿಶಿಷ್ಟ ಪದ್ಧತಿ ಅಂದರೆ ಮಕ್ಕಳ ಸಾಮೂಹಿಕ ಪ್ರಾರ್ಥನೆ. ನನ್ನ ಹೆಸರು ರಾಘವೇಂದ್ರ ರೆಡ್ಡಿ. ನಾನು ಇಲ್ಲಿ ಬಂದು 6 ವರ್ಷ ಆಯಿತು. ನಾನು ಒಂದು 2ನೇ ಕ್ಲಾಸ್ ಬಂದಿದ್ದೆ, ಈಗ 7ನೇ ಕ್ಲಾಸ್ ಇದ್ದೀನಿ. ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು 6 ಗಂಟೆ ಹಂಗೆ ಪ್ರೇಯರ್ ಕೂತ್ಕೊಂತೀವಿ, ಮತ್ತು ಪ್ರಾರ್ಥನೆ ಮಾಡಿ ಅಲ್ಲಿಂದ 7 ಗಂಟೆ ರೂಮ್ಗೆ ಹೋಗಿ ಮತ್ತೆ ಅಲ್ಲಿ ಓದ್ಕೊಂಡು ಕುಂದಿರ್ತೀವಿ. ಮತ್ತು ಇಲ್ಲಿ ಜಾಸ್ತಿ ಜನ ಹುಡುಗರು ಬರ್ತಾರೆ, ಎಷ್ಟೋ ತಂದೆ ತಾಯಿ ಬಿಟ್ಟು ಬಂದು ಇಲ್ಲಿ ಎಷ್ಟೋ ಅನಾಥ ಮಕ್ಕಳು ಇದ್ದಾರೆ. ಮತ್ತು ನಾವು ಬಂದು ಇಲ್ಲಿಗೆ ಅಷ್ಟು ಆಯಿತು, ಆದರೂ ಇಲ್ಲಿ ದುಃಖ ಆಗುತ್ತೆ, ಅಲ್ಲಿ ಎಲ್ಲ ಹುಡುಗರು ಇದ್ದಾರೆ, ಹುಡುಗರು ನಾವು ಅಣ್ಣ ತಮ್ಮಂದಿರ್ತಾರೆ, ನಾವಿರ್ತೀವಿ. ಹೀಗೆ ಮನೆ ಬಿಟ್ಟು ಬಂದ ಎಷ್ಟೋ ಮಕ್ಕಳು ಇಲ್ಲಿ ನಿರಾತಂಕವಾಗಿ ಓದುತ್ತಿದ್ದಾರೆ. ಇಷ್ಟು ಮಕ್ಕಳಿಗೂ ಇಲ್ಲಿ ಉಚಿತ ದಾಸೋಹ. ಆ ದಾಸೋಹ ಸೃಷ್ಟಿಯು ಒಂದು ಪವಾಡ. ಎಷ್ಟೋ ಭಕ್ತರು ದಿನಸಿಗಳನ್ನು ಪೂರೈಸುತ್ತಾರೆ. ಯಾರು ಕೊಡಲಿ ಬಿಡಲಿ, ನಿತ್ಯವೂ ಅನ್ನಾಮೃತ ಮಾತ್ರ ಇದ್ದೇ ಇದೆ. ವಿಶೇಷವೆಂದರೆ ಇಲ್ಲಿ ತಯಾರಾಗುವ ರಾಗಿ ಮುದ್ದೆ. ಪ್ರತಿನಿತ್ಯ ದಾಸೋಹದಲ್ಲಿ ಬೆಳಗ್ಗೆ 4 ಕ್ವಿಂಟಲ್ ಹಸಿಟ್ಟು ಬೇಕಾಗುತ್ತೆ, ಸಂಜೆ 4 ಕ್ವಿಂಟಲ್ ಹಸಿಟ್ಟು ಬೇಕಾಗುತ್ತೆ. ಪ್ರತಿನಿತ್ಯ 12,000 ಜನ ಮಕ್ಕಳಿಗೆ ಇಲ್ಲಿ ದಾಸೋಹದ ವ್ಯವಸ್ಥೆ ಇರುತ್ತೆ. ಮುದ್ದೆ, ಅನ್ನ, ಸಾರು, ಪ್ರತಿನಿತ್ಯ ಬೆಳಗ್ಗೆ 10 ಗಂಟೆಗೆ ಊಟ, ಮಧ್ಯಾಹ್ನ ತಿಂಡಿ ಇರುತ್ತೆ ಉಪ್ಪಿಟ್ಟು, ಸಂಜೆ ತಿರ್ಗಾ ಸಾಯಂಕಾಲ 7ರಿಂದ 8 ಗಂಟೆವರೆಗೂ ಊಟ ಇರುತ್ತೆ ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೆ. ನಾವು ಇಲ್ಲಿ ಮಾಡ್ತಕ್ಕಂಥ ವಿಧಾನಗಳು, ಗುದ್ದಲಿಯನ್ನು ಬಳಸ್ತೀವಿ, ಕಡ್ಡಿಗಳನ್ನ ಬಳಸ್ತೀವಿ, ಆಮೇಲೆ ಅದನ್ನು ಬಿಸಿ ಕಾಯಿಸೋದಕ್ಕೆ ಪ್ರತಿನಿತ್ಯ 3 ಅವರ್ ಬೇಕಾಗುತ್ತೆ ನೀರು ಕುದಿಯೋದಕ್ಕೆ. ಆ ಕುದ್ದ ನಂತರ ಆ ಮೂಟೆಗಳು ನಿಮ್ಗೆ ಎದುರುಗಡೆ ಕಾಣ್ತಾ ಇದೆ, ಆ ಮೂಟೆಗಳನ್ನ ಅಲ್ಲಿಗೆ ಇಟ್ಕೊತೀವಿ. ಇಟ್ಕೊಂಡು ಆ ಕಡ್ಡಿಗಳನ್ನ ಸಪೋರ್ಟ್ ತಗೊಂಡು 10 ಜನ ಸಪೋರ್ಟ್ ತಗೊಂಡು ಬಗ್ಗಿಸ್ತೀವಿ, ರೋಲಲ್ಲಿ ಟರ್ನ್ ಮಾಡಿಬಿಟ್ಟು ಆ ಮುದ್ದೆನ 1/2 ಗಂಟೆ ಬೇಕಾಗುತ್ತೆ. ಅದಾದ ನಂತರ ಅದೆಲ್ಲ ಚೆನ್ನಾಗಿ ಬಂದಿದೆ ಈ ಥರ ಮುಟ್ಟಿ ನೋಡ್ತೀವಿ, ಈ ಥರ ಈ ಮುದ್ದೆ ಬೆಂದಿದೆಯೋ ಇಲ್ವೋ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಹಿಂಗೆ ಯಾವಾಗ ಕಚ್ಚೋದಿಲ್ಲ ಕೈಗೆ. ಅದಾದ ನಂತರ ನಾವು ಆ ಗುದ್ದಿನಲ್ಲಿ ತೆಗೆದುಕೊಂಡು ಇಲ್ಲಿಗೆ ಹಾಕ್ತೀವಿ. ಈಗ ಹಾಕೊಂಡು ಈ ಥರ ನಾವು ಹೊಸ್ಬಿಟ್ಟು ಸ್ವಲ್ಪ ಸಣ್ಣ ಮಕ್ಕಳಿರೋದ್ರಿಂದ ಸ್ವಲ್ಪ ಸಣ್ಣ ಸೈಜಲ್ಲಿ ಇರುತ್ತೆ ಮುದ್ದೆ. ಆ ನಂತರ ಭಕ್ತಾದಿಗಳಿಗೂ ಸಹ ನೀವು ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ, ಭಕ್ತಾದಿಗಳು ಸಹ ಇಲ್ಲಿಂದಲೇ ತಗೊಂಡೋಗ್ತಾರೆ. ಅಲ್ಲಿ ಪ್ರತಿನಿತ್ಯ 5,000 ಜನ ಊಟ ಮಾಡ್ತಾರೆ. ಈ ಥರ ಇಲ್ಲಿ ಈ ಮಠದ ಒಂದು ಸಂಪ್ರದಾಯ, ಈ ವ್ಯವಸ್ಥೆ ಇಲ್ಲಿರುತ್ತೆ.
ನಾವು ಸುಮಾರು ಒಂದು 20 ವರ್ಷಗಳಿಂದ ಸತತವಾಗಿ ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಸ್ವಾಮೀಜಿಯವರ ಆಶೀರ್ವಾದದಿಂದ ನಮಗೆ ಇಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ನಮಗೆ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ 20 ರಿಂದ 25 ಜನ ವರ್ಕರ್ಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಾದ ನಂತರ ಅಲ್ಲಿ ದಾಸೋದಲ್ಲಿ ಊಟ ಗಿಡ ಸೆಕ್ಷನ್ ಬೇರೆ ಇರುತ್ತೆ ಅವರೇ ಬೇರೆ ಇಲ್ಲಿ ಅನ್ನಮಡ ಡಿವಿಷನ್ ಒಂದು 5 ಜನ ಇರುತ್ತೆ ಸಾಂಬಾರ್ ಡಿವಿಷನ್ ಅಲ್ಲಿ ಒಂದು 5 6 ಜನ ಇರುತ್ತೆ ಮತ್ತೆ ಮುದ್ದೆಮಡ ಡಿವಿಷನ್ ಅಲ್ಲಿ ಒಂದು 6 7 ಜನ ಇರುತ್ತೆ ಮತ್ತೆ ಇಲ್ಲಿ ಕ್ಲೀನ್ ಮಾಡ್ತಕ್ಕಂತ ಡಿವಿಷನ್ ಅಲ್ಲಿ ಒಂದು 6 7 ಜನ ಇರುತ್ತೆ ನಂತರ ಆ ದಾಸೋದ ವ್ಯವಸ್ಥೆಯಲ್ಲಿ ಬಂದ್ರೆ ಊಟಕಿಡುವ ವ್ಯವಸ್ಥೆಯಲ್ಲಿ ಬಂದ್ರೆ ಅಲ್ಲಿ 10 ರಿಂದ 15 ಜನ ಸತತವಾಗಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇರ್ತಾರೆ ಅದು ಅದರ ರೀತಿ ಬಂದ ಭಕ್ತಾದಿಗಳು ಸಹ ಸ್ವಲ್ಪ ಅಂದ್ರೆ ವಿದ್ಯಾರ್ಥಿಗಳು ಆಗಿರಬಹುದು ಹಳೆ ವಿದ್ಯಾರ್ಥಿಗಳು ಅದು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಅದರಿಂದ ಎಲ್ಲಾ ರೀತಿಯ ವ್ಯವಸ್ಥೆಯಲ್ಲಿ ಪ್ರತಿನಿತ್ಯ ನಡೆಕೊಂಡು ಹೋಗ್ತಾ ಇರುತ್ತೆ ಪರಮ ಪೂಜ್ಯರ ಆಶೀರ್ವಾದ ಸದಾ ನಮಗೆ ಸದಾ ಇರುತ್ತೆ ಅವರ ಮಾರ್ಗದರ್ಶನದಲ್ಲಿ ನಾವು ಪ್ರತಿನಿತ್ಯ ಒಂದು ಈ ಊಟದ ವ್ಯವಸ್ಥೆಯನ್ನು ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೀವಿ ಉಗ್ರಾಣವನ್ನು ನೀವು ನೋಡಬೇಕು ಬಹಳ ದೊಡ್ಡ ದೊಡ್ಡ ಪೆಟ್ಟಿಗೆಗಳಲ್ಲಿ ಸಾಂಬಾರು ಪದಾರ್ಥಗಳನ್ನು ಸಂಗ್ರಹಿಸುತ್ತಾರೆ ಹಲವಾರು ಮಂದಿ ತರಕಾರಿಯನ್ನು ಹೆಚ್ಚುತ್ತಾರೆ ಎಷ್ಟೋ ಮಂದಿ ಇಲ್ಲಿ ಕೆಲಸಕ್ಕೆ ತೊಡಗಬೇಕು ಇಷ್ಟೆಲ್ಲ ಸಿದ್ಧಗೊಳ್ಳುವುದನ್ನು ನೋಡುತ್ತಿದ್ದರೆ ಇದು ಪವಾಡವಲ್ಲದೆ ಮತ್ತೇನು ಹೇಳಿ ಉದರ ತಣಿಸಿ ಮಿದುಳ ಬೆಳಸಿ ಮಲಿನ ಮನದ ಮುಸುಕ ಹರಿಸಿ ಜಾತಿ ಅಳಿಸಿ ಜನತೆ ಹರಿಸಿ ಜ್ಯೋತಿಯಾಗಿ ಬೆಳಗುತ್ತಿದೆ ಈ ಸಿದ್ಧಗಂಗೆ ಇದೆಲ್ಲವೂ ಸ್ವಾಮಿಗಳ ತಪಸ್ಸಿಗೆ ಸಿಕ್ಕಿರುವಂಥ ಅಮೃತ ಫಲ ಇಂಥ ಕ್ಷೇತ್ರಕ್ಕೆ ಬಾರದ ಭಕ್ತನೇ ಇಲ್ಲ ಕಂಜೋದ್ಭೂತಂ ನಿಖಿಲ ಜಗದಾನಂದ ಹೇತು ಮಹಾಂತಂ ಜ್ಞಾನದಾಸೋಹ ಅನ್ನದಾಸೋಕ್ಕೆ ಹೆಸರು ಮಾತು ಪ್ರತಿನಿತ್ಯ ಲಕ್ಷಾಂತರ ಮಕ್ಕಳ ಬದುಕಲ್ಲಿ ಜ್ಞಾನ ದೀವಿಗೆಯನ್ನು ಹೊತ್ತಿಸ್ತಾ ಇರುವಂತಹ ಸಿದ್ಧಗಂಗಾ ಮಠದ ದರ್ಶನ ಈ ವಾರ ಲಭ್ಯವಾಯಿತು ಮತ್ತೆ ಮುಂದಿನ ವಾರ ಇನ್ನೊಂದು ಸುಂದರ ದೇಗುಲ ದರ್ಶನದೊಂದಿಗೆ ನಮ್ಮ ನಿಮ್ಮ ಭೇಟಿ ಅಲ್ಲಿಯವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ For hotel and travel bookings, contact 8088017888.